ಆನೆಗುಡ್ಡೆ ಉಪಾಧ್ಯಾಯ ಇಂಡಸ್ಟ್ರೀಸ್ ನ ಉದ್ಘಾಟನೆಯು ಒಕ್ವಾಡಿ ಗ್ರಾಮದ ಮಹಾಲಿಂಗೇಶ್ವರ ದೇವಸ್ಥಾನ ರಸ್ತೆಯ ಶ್ರೀ ಸಂಕರ್ಷಣ ಕೃಪಾದಲ್ಲಿ ಜನವರಿ 24ರಂದು ನಡೆಯಿತು. ಅಧ್ಯಕ್ಷತೆಯನ್ನು ವಹಿಸಿದ್ದ ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನದ ಆನುವಂಶಿಕ ಹಿರಿಯ ಧರ್ಮದರ್ಶಿಗಳಾದ ಕೆ ಸೂರ್ಯನಾರಾಯಣ ಉಪಾಧ್ಯಾಯ ಇವರು ಅಧ್ಯಕ್ಷೀಯ ಮಾತುಗಳನ್ನು ಆಡಿದರು. ಬಹಳ ಸಾಹಸಿಗರು. ಯಾಕೆಂದ್ರೆ ಲೋಕದಲ್ಲಿ ಮೂರು ಜನ ಮೂರು ವರ್ಗ ಇರ್ತದೆ. ಒಂದು ಸಾಮಾನ್ಯ ಜನರು, ಪ್ರಾರಭ್ಯತೆ ಪ್ರಾರಭ್ಯತೆ ಯಾವುದೇ ಒಂದು ಕೆಲಸವನ್ನು ಆರಂಭ ಮಾಡಬೇಕಾದ್ರೂ ಕೂಡ ವಿಘ್ನ ಭಯೇನ ನೀಚೈ. ಸಾಮಾನ್ಯ ವರ್ಗದವರು ಹೇಗೆ ಅಂತೇಳಿದ್ರೆ ಯಾವ ಕೆಲಸ ಮಾಡೋದಿಲ್ಲ, ಸೌಲಭ್ಯ ಎಲ್ಲ ಉಂಟು, ಪುಕ್ಕುಂಟು, ಧೈರ್ಯ ಇಲ್ಲ. ಪ್ರಾರಭ್ಯತೆಯೇ ನಕಲು ವಿಘ್ನ ಭಯೇನ ನೀಚೈ ಅಂತ. ಸಾಮಾನ್ಯ ವರ್ಗದ ಮೂರು ವರ್ಗ, ಸಾಮಾನ್ಯರು, ಮಧ್ಯಮರು, ಉತ್ತಮರು. ಸಾಮಾನ್ಯ ವರ್ಗ ಹೇಗೆ ಅಂತೇಳಿದರೆ ಯಾವುದೇ ಕೆಲಸ ಕಾರ್ಯ ಮಾಡೋದಿಲ್ಲ, ಬಹಳ ಉದಾಸೀನದಿಂದ ಭಯದಿಂದ ಇರತಕ್ಕಂಥವ್ರು ಸಾಮಾನ್ಯ ವರ್ಗ. ಇನ್ನು ಕೆಲವರಿಗೆ ಆರಂಭ ಶೂರತ್ವ, ಪ್ರಾರಭ್ಯ ವಿಘ್ನ ನಿಹತಾ ವಿರಮಂತಿ ಮಧ್ಯಾಹ. ಮಧ್ಯಮ ವರ್ಗದವರು ಕೆಲಸ ಆರಂಭ ಮಾಡ್ತಾರೆ, ಮುಂದೆ ಹೋಗೋ ಧೈರ್ಯ ಇಲ್ಲ, ವಿಘ್ನಗಳು ಬಂತು, ಅಡೆತಡೆಗಳು ಬಂತು, ಕೆಲಸವನ್ನು ಅಲ್ಲಿಯೇ ಬಿಟ್ಟರು. ಇದು ಮಧ್ಯಮ ವರ್ಗ. ಇನ್ನು ವಿಘ್ನೈಹಿ ಪುನಃ ಪುನಃ ಪ್ರತಿಹನ್ಯಮಾನ, ಎಷ್ಟೇ ವಿಘ್ನ ಬರಲಿ ಕಂಡೇ ಬಿಡ್ತೇನೆ ಅಂತ ಹೇಳುವ ಒಂದು ಧೈರ್ಯ ಸಾಹಸವನ್ನು ತೋರಿಸಿದವರು ಅನಂತಕೃಷ್ಣೋಪಾಧ್ಯಾಯರು. ಉತ್ತಮ ವರ್ಗ, ಆ ವರ್ಗದಲ್ಲಿ ಸೇರಿದ್ರಿಂದ ಅವರು ಈ ಸ್ಥಿತಿಗೆ ಬಂದಿದ್ದಾರೆ. ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಸುಂದರವಾಗಿರ್ತಕ್ಕಂಥ, ನಾನು ನಮ್ಮ ಕರ್ನಾಟಕ ಬ್ಯಾಂಕ್ ಎಂ ಡಿ ಅವರಿಗೆ ಹೇಳಿದ್ದೆ, ನೋಡಿ ಇದೊಂದು ಹಾಳು ಬಿದ್ದ ಒಂದು ಶೆಡ್ ಇದಿತ್ತು, ಇದರ ರೂಪ ಅಂದರೆ ಈಗ ಒಂದು ಅರಮನೆಯಂತೆ ಈ ಅನಂತಕೃಷ್ಣೋಪಾಧ್ಯಾಯರು ಇದನ್ನು ನವೀಕರಿಸಿದ್ದಾರೆ. ಉದ್ಘಾಟನೆಯನ್ನು ಕರ್ನಾಟಕ ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿ ಮಹಾಬಲೇಶ್ವರ ಭಟ್ ಎಂಎಸ್ ಇವರು ನೆರವೇರಿಸಿದ್ದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಉಪ್ಪುಂದ ಶ್ರೀ ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ನ ಎಂಡಿ ಗೋವಿಂದ ಬಾಬು ಪೂಜಾರಿ ಅವರು ಮಾತುಗಳನ್ನಾಡಿದರು. ಯಾಕೆಂದ್ರೆ ನಮ್ಮ ಈ ಗ್ರಾಮೀಣ ಭಾಗದಲ್ಲಿ ಉದ್ಯಮ ಬರಬೇಕು ಅನ್ನೋದೇ ನನ್ನ ದೊಡ್ಡ ಕನಸು. ನಮ್ಮ ಈ ಭಾಗದಲ್ಲಿ ಎಷ್ಟೋ ಜನರಿಗೆ ಕೆಲಸ ಇಲ್ಲ, ಅವರು ಪಾಪ ಬೆಂಗಳೂರು, ಮುಂಬೈ, ಗುಜರಾತ್ ಎಲ್ಲೆಲ್ಲ ಹೋಗಿ ಕೆಲಸ ಮಾಡಬೇಕು. ಅದಕ್ಕಿಂತ ಒಳ್ಳೆಯದು ಅವರಿಗೆ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಬಂದರೆ ನಾಲ್ಕು ಜನರಿಗೆ ಸಪೋರ್ಟ್ ಆಗ್ತದೆ, ಅವ್ರ ಹೆಂಡತಿ ಮಕ್ಕಳನ್ನು ಅವ್ರು ಇಲ್ಲೇ ಇದ್ದೇ ನೋಡ್ಕೊಳ್ಳುವಂಥ ಒಂದು ಸಪೋರ್ಟ್ ಸಿಗ್ತದೆ. ಮತ್ತು ಎಷ್ಟೋ ಜನ ಮಹಿಳೆಯರಿಗೆ ಹೊರಗಡೆ ಹೋಗಿ ಕೆಲಸ ಮಾಡಲಿಕ್ಕಾಗಲ್ಲ, ಸಣ್ಣ ಮಗು ಇರ್ತದೆ, ಎಲ್ಲ ಇರ್ತದೆ. ಆದರೆ ಇಂಥ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಬಂದರೆ ಅವ್ರ ಕೆಲಸ ಜೊತೆ ಜೊತೆಯಲ್ಲಿ ಅವ್ರ ಮನೆ ಸಹ ನೋಡ್ಕೊಂಡು ಹೋಗ್ಬೋದು. ಎಷ್ಟೋ ಜನರಿಗೆ ಯಾರೇ ಆಸರನೇ ಇರಲ್ಲ, ಅಂಥವರಿಗೆ ಇಂಥ ಇಂಡಸ್ಟ್ರಿ ತುಂಬ ಬರಬೇಕನ್ನೋದು. ನಿನ್ನೆ ನನ್ನ ಕೈಯಿಂದನೇ ಒಂದು ಬೈಂದೂರಲ್ಲಿ ಇಂಡಸ್ಟ್ರಿ ಓಪನ್ ಆಯಿತು. ನಾನು ಅಲ್ಲಿ ಹೇಳಿದ್ದ ಅದೇ ನನ್ನ ಕನಸು, ಹಳ್ಳಿ ಹಳ್ಳಿಯಲ್ಲಿ ಇಂಡಸ್ಟ್ರಿ ಬರಬೇಕು, ಆವಾಗ ಮಾತ್ರ ಸಾಧ್ಯ. ಆ ಇಂಡಸ್ಟ್ರಿ ಬಂದರೆ ನಮ್ಮಲ್ಲಿರುವಂಥ ಬಡತನ ಕಡಿಮೆ ಆಗ್ತಾನೆ ಹೋಗ್ತದೆ. ನೇರಂಬಳ್ಳಿ ಮಠದ ವೇದಮೂರ್ತಿ ಪ್ರಾಣೇಶ ತಂತ್ರಿ ಅವರು ಶುಭಾಶಂಸೆಯನ್ನು ಗೈದರು. ಉದ್ಯೋಗಿನಂ ಪುರುಷ ಸಿಂಹಂ ಉಪೈತಿ ಲಕ್ಷ್ಮೀ ನಹಿ ಸಿಂಹಸ್ಯ ಮುಖೇ ಪ್ರವಿಶಂತಿ ಮೃಗಾಹ ಅಂತ. ಕಾಡಿಗೆ ಯಾರು ರಾಜ ಅಂತ ನಮಗೆಲ್ಲ ಗೊತ್ತಿದೆ, ಸಿಂಹ ಕಾಡಿಗೆ ರಾಜ ಅಂತ. ರಾಜನಾದವನು ಕಾಡಿಗೆ ನಾನು ರಾಜ ಅಂತ ಹೇಳಿ ಸಿಂಹ ಸುಮ್ಮನೆ ಅಲ್ಲೇ ಮಲ್ಕೊಂಡೇ ಇದ್ದರೆ ಯಾವುದೇ ಪ್ರಾಣಿಗಳು ನಮ್ಮ ರಾಜ ಉಪವಾಸ ಇದ್ದ ಅಂತ ಹೇಳಿ ಹೋಗಿ ಬಾಯಿಗೆ ಆಹಾರವಾಗಿ ಬೀಳುವುದಿಲ್ಲ ಅಂತ. ಆ ಸಿಂಹವು ಎದ್ದು ಬೇಟೆ ಆಡಬೇಕು, ಆವಾಗ ಅದಕ್ಕೆ ಅವತ್ತಿನ ಬೇಕಾದಂಥ ಆಹಾರ ಎಲ್ಲ ಲಭಿಸ್ತದೆ ಅಂತ. ಹೀಗೆ ಉದ್ಯೋಗಿನಂ ಪುರುಷ ಸಿಂಹಂ ಉಪೈತಿ ಲಕ್ಷ್ಮೀಹಿ ಅಂತ. ಉದ್ಯೋಗಕ್ಕೆ ಅಂದರೆ ಪ್ರವೃತ್ತಿಯಲ್ಲಿ ತೊಡಗಿರ್ತಕ್ಕಂತಹ ಪ್ರಯತ್ನಶೀಲನಾದಂತಹ ಪುರುಷ ಸಿಂಹನಿಗೆ ಲಕ್ಷ್ಮಿ ಒಲಿತಾರೆ, ವಿಜಯಲಕ್ಷ್ಮಿ, ಧನಲಕ್ಷ್ಮಿ ಇರ್ಬೋದು, ಯಶಸ್ಸು ಇರ್ಬೋದು, ಎಲ್ಲವೂ ಅಂಥವರಿಗೆ ಒಲಿತಾರೆ ಒಳಿತಾಳೆ ಅಂತ ಹೇಳುವಂಥದ್ದು ಸುಭಾಷಿತದ ಒಂದು ಸಾರ. ಆ ಒಂದು ಮಟ್ಟಿಗೆ ನಮ್ಮ ಅನಂತಕೃಷ್ಣ ಉಪಾಧ್ಯಾಯರು ಅವರು ದಂಪತಿಗಳಿಬ್ಬರು ಪುರುಷ ಸಿಂಹರೇ. ಬಹಳ ಕಠಿಣವಾದಂತಹ ಪರಿಶ್ರಮ ಅದು. ನಾವೆಲ್ಲಾದರೂ ಒಂದು ಸ್ವಲ್ಪ ಸಮಯ ಸಿಕ್ಕಿದ್ರು ಸಾಕೇನಾದ್ರು ಸಾಕಪ್ಪ ಸುಸ್ತಾಯಿತು ಇವತ್ತು ನಾವು ಕೂತ್ಕೊಳ್ಬೋದು, ಆದರೆ ಅವರು ಬೆಳಿಗ್ಗೆ 4-4:30 ಇದ್ದರೆ ರಾತ್ರಿವರೆಗೂ ಏನಾದರೂ ಒಂದು ಕೆಲಸದಲ್ಲಿ ಚಟುವಟಿಕೆಗಳಲ್ಲಿ ಪ್ರಯತ್ನದಲ್ಲಿ ಉದ್ಯಮದಲ್ಲಿ ತೊಡಗಿಸ್ಕೊಳ್ತಕ್ಕಂಥದ್ದು. ನಾವೊಂದು 25 ವರ್ಷದಿಂದ ನಮ್ಮ ತಂದೆಯ ಕಾಲದಿಂದನೂ ಪುರೋಹಿತರು. ಈಗ 25 ವರ್ಷದಿಂದ ನಾನು ಅವರನ್ನು ನೋಡಿದ್ದೇನೆ, ಅವರ ಮದುವೆಯನ್ನು ನಾನೇ ಮಾಡಿಸಿದಂಥದ್ದು. ಅವಾಗಿನಿಂದ ಅವರು ಮಾಡದೇ ಇರತಕ್ಕಂಥ ಕೆಲಸವೇ ಇಲ್ಲ ಅನ್ಬೋದು, ಇಲ್ಲ ಅವರಿಗೆ ತಿಳಿದೇ ಇರತಕ್ಕಂಥ ವಿಚಾರವೇ ಇಲ್ಲ ಅನ್ಬೋದು. ಯಾವ ಬಗ್ಗೆ ಕೇಳಿದರೂ ಅವರು ನಡೆದಾಡುವ ಜ್ಞಾನಕೋಶ ಅಂತೇಳಿ ಹೇಳ್ಬೋದೇನೆ. ಕೂಡಲೇ ಅದ್ರ ಬಗ್ಗೆ ಹಾಂ ಇದು ಈ ರೀತಿಯಲ್ಲಿ
ಇದು ಹೀಗೆ ಮಾಡಬೇಕು ಅಂತ. ಇಲ್ಲದೆ ಇದ್ರೆ ಇನ್ನೊಂದು ಅರ್ಧ ಗಂಟೆ ಒಳಗೆ ಅವ್ರು ಅದ್ರ ಬಗ್ಗೆ ಕರೆಕ್ಟ್ ಆಗಿ ಹೀಗೆ ಅಂತ ಹೇಳಿ. ಕಾರ್ಯಕ್ರಮದಲ್ಲಿ ಕಾಳಾವರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಆಶಾಲತಾ ಶೆಟ್ಟಿ, ಸಮಾಜ ಸೇವಕರಾದ ಮಲ್ಯಾಡಿ ಶಿವರಾಮ್ ಶೆಟ್ಟಿ ತೆಕಟ್ಟೆ, ಕೋಟೇಶ್ವರ ದೇವಸ್ಥಾನದ ವ್ಯವಸ್ಥಾಪನ ಸಮಿತಿಯ ಸದಸ್ಯರಾದ ಸುರೇಶ್ ಬೆಟ್ಟಿನ್ ಕೋಟೇಶ್ವರ, ಇಂಜಿನಿಯರ್ ಮತ್ತು ಕಾಂಟ್ರಾಕ್ಟರ್ ಶ್ರೀನಿಧಿ ಉಪಾಧ್ಯಾಯ, ಜ್ಯೋತಿಷ್ಯ ವಿದ್ವಾನ್ ರಘುನಾಥ ಜೋಯಿಸ್ ಸೇರಿದಂತೆ ಆತಿಥೇಯರಾದ ಮಾಲಿನಿ, ಕೆ ಅನಂತ ಕೃಷ್ಣ ಉಪಾಧ್ಯಾಯ, ಕೆ ಚಂದನ, ಕೆ ಸಂಕರ್ಷಣ ಉಪಾಧ್ಯಾಯ ಹಾಗೂ ಉಪಾಧ್ಯಾಯ ಕುಟುಂಬಸ್ಥರು ಉಪಸ್ಥಿತರಿದ್ದರು.